ಶ್ರದ್ಧಾ ಮೂಢನಂಬಿಕೆ ಕಂದಾಚಾರಗಳಿಂದ ಹೊರಬಂದು ಸಕಲ ಮಾನವರ ಸೇವೆ ಜಂಗಮ ದಾಸೋಹ ತಿಳಿದು ಶರಣರ ಸಂಘ ಹಾಗೂ ಧರ್ಮಸ್ತೋತ್ರಗಳಾದ ಬಸ್ವಾದಿ ಶರಣರ ವಚನಗಳ ಅಧ್ಯಯನ ಮಾಡಬೇಕೆಂದು ಡಾ ಗಿರೀಶ್ ದೇಸೂರ್ ಹೇಳಿದರು ಬಸವ ಕೇಂದ್ರದ ವಚನ ಭಂಡಾರ ಭವನದಲ್ಲಿ ನಿರಂಜನ ಶರಣ ಹರಡೇಕರ ಮಂಜಪ್ಪನವರ ಶರಣೆ ಸೋಮೇಶ್ವರಿ ಶರಣಪ್ಪ ಅವರ ಸ್ಮರಣಾರ್ಥ ಜರುಗಿದ ಅರಿವಿನ ಅಂಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನ ಮಾಡುತ್ತಾರೋ ಯಾರು ಸತ್ಕಾರ್ಯ ಮಾಡುತ್ತಾರೋ ಅವರನ್ನ ಮಹಾತ್ಮರೆಂದು ಕರೆಯುತ್ತೇವೆ ಎಲ್ಲಿಯವರೆಗೆ ದೇವರು ಧರ್ಮ ಎಂಬುದು ಮನುಷ್ಯನಿಗೆ ಅರ್ಥವಾಗುವುದಿಲ್ಲವೋ ಅಲ್ಲಿಯವರೆಗೆ ಕಲ್ಯಾಣ ರಾಜ್ಯ ನಿರ್ಮಾಣವಾಗುವುದಿಲ್ಲ ಇದು ಜನರಲ್ಲಿ ಜಾಗೃತಗೊಳ್ಳಬೇಕು ಮನಸ್ಸುಗಳು ಮಹಾಲಿಂಗವಾಗಬೇಕು ವರ್ತನೆಯಲ್ಲಿ ಪರಿವರ್ತನೆ ಆಗಬೇಕು ಇದುವೇ ಧರ್ಮ ಎಂದು ತಿಳಿಸಿದವರು ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪನವರು ಎಂದರು ರಂಗಕರ್ಮಿ ಮಹಾದೇವ ಹಡಪದ ಮಾತನಾಡಿ ಮಾನವರ ಮಧ್ಯೆ ಸಮಾನತೆ ತರುವ ಮಹತ್ವದ ಉದ್ದೇಶದಿಂದ ಅಹಿಂಸಾ ಮಾರ್ಗದ ಮೂಲಕ ವಿಶ್ವದಲ್ಲಿ ಆರಂಭವಾದ ಮೊದಲ ಸಮತಾ ಚಳುವಳಿ ಎಂಬ ಕೀರ್ತಿ ವಚನ ಚಳವಳಿಗೆ ಲಭಿಸಿದೆ ಇಂಥ ವಚನಗಳ ಹಾಗೂ ಬಸವಾದಿ ಶರಣರ ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸುವ ಕೆಲಸಕ್ಕೆ ಬಸವ ಬಳ್ಳಿಗಳ ಸಾಂಸ್ಕೃತಿಕ ವೇದಿಕೆಯು ನಾಟಕ ಚಲನಚಿತ್ರ ಸಿದ್ಧ ಮಾಡುತ್ತಿದೆ ಎಂದರು ಬಸವ ಕೇಂದ್ರ ಅಧ್ಯಕ್ಷ ಸಿದ್ದರಾಮಣ್ಣ ನಡಕಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಾನವೀಯ ಮೌಲ್ಯದೊಂದಿಗೆ ಮೃದು ವಚನವೇ ಸಕಲ ಜಪ ತಪ್ಪುಗಳು ಇನ್ನು ಸದ್ವಿಯಗಳು ಸದಾಶಿವ ನುಲಿಮೆಯ ವಿಚಾರಧಾರೆಗಳನ್ನು ಕೊಟ್ಟ ಅನೇಕ ಶರಣರ ಸಂತರ ಮಹಾತ್ಮರನ್ನ ನೆನೆದು ಅವರ ಸ್ಮರಣೋತ್ಸವ ಸಂಭ್ರಮಾಚರಣೆ ಮಾಡಲು ಬಸವ ಕೇಂದ್ರ ಸದಾ ಸಿದ್ಧವಾಗಿದೆ ಎಂದರು ಮಲ್ಲಿಕಾರ್ಜುನ ಚೌಧರಿ ಎಂಆರ್ ಶರಣಪ್ಪನವರ್ ರಾಜು ದಮ್ಮಳಿ ಶಕುಂತಲಾ ಮನ್ನಂಗಿ ಉಮೇಶ್ ಕಟಗಿ ರವಿಕುಮಾರ್ ಕಂಗಣ್ಣವರ್ ಉಪಸ್ಥಿತರಿದ್ದರು ಬಸವಂತ್ ತೋಟದ್ ಸ್ವಾಗತಿಸಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೇವಾಡಿ ನಿರೂಪಿಸಿದರು ಅರುಣ್ ಮೋಡಿ ವಂದಿಸಿದರು ನಂತರ ಡಾಕ್ಟರ್ ಗಿರೀಶ್ ದೇಸೂರ್ ಹಾಗೂ ಮಹಾದೀಪ ಹಡ್ಪದ್ ಸನ್ಮಾನಿಸಲಾಯಿತು